ನಮಸ್ಕಾರ. ಇವತ್ತು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಮಾತಾಡೋದಕ್ಕೆ ಸಿದ್ಧನಾಗಿ ನಿಮ್ಮ ಎದುರಿಗೆ ಕೂತಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಗಳಾಗಿ ನನ್ನ ಚಾನಲ್ಗೆ ಚಂದಾದಾರರಾಗಿ ಬಟನ್ ಒತ್ತುವ ಮೂಲಕ ಅಂತ ಕೇಳ್ಕೊಳ್ತಾ ಇದ್ದು ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈಗ ಬಹಳ ಸುದ್ದಿಲಿರ್ತಕ್ಕಂಥ ಮೈಸೂರಿನ ಮೂಡಾ ಸ್ಕ್ಯಾಮ್, ಮೂಡಾ ಹಗರಣ. ಸಿದ್ದರಾಮಯ್ಯನವ್ರು ಬಂದಿದೆಯಲ್ಲ ಆರೋಪ, ಕ್ರಿಮಿನಲ್ ಆರೋಪ, ಅದರ ಬಗ್ಗೆ ಮಾತಾಡಕ್ಕೆ ಕೂತಿದ್ದೀನಿ. ಈ ಒಂದು ಹಗರಣ ಏನಿದೆ, ಹಗರಣ ಅಂತ ಕರಿಬೋದು, ಕೇಸ್ ಅಂತ ಕರಿಬೋದು, ಏನಾದ್ರು ಕರಿಬೋದು. ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಭೂಮಿ ಅಂದರೆ ಇದು ಮೈಸೂರಿನ ಕೆಸರೆ ಅನ್ನೋ ಗ್ರಾಮದಲ್ಲಿ, ಮೈಸೂರಿನ ಹತ್ತಿರ ಇರ್ತಕ್ಕಂಥ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂಥ ವಿಷಯ. ಇದು ಮೂಲತಃ ಕೃಷಿ ಭೂಮಿಯಾಗಿತ್ತು. 2001ರಲ್ಲಿ ದಾಖಲೆಗಳ ಪ್ರಕಾರ 2001ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅದನ್ನು ದೇವನೂರು ಬಡಾವಣೆ ಅಂತ ನಿರ್ಮಾಣ ಮಾಡಿತು, ಡೆವಲಪ್ ಮಾಡಿತು 2001ರಲ್ಲೇ. ಅದಕ್ಕೆ ಬೇಕಾದಂಥ ಭೂ ಸ್ವಾಧೀನ ಮಾಡಿಕೊಂಡು ಆಯಿತಾ. 2004ರಲ್ಲಿ ಸಿದ್ದರಾಮಯ್ಯನವರ ಮೈದ್ನ ಆ ಒಂದು ಜಮೀನನ್ನ ಖರೀದಿ ಮಾಡ್ತಾರೆ, 3 ಎಕರೆ 16 ಗುಂಟೆ ಆಯಿತಾ. ಆಮೇಲೆ ಅವರು 2004ರಲ್ಲಿ ಕೊಂಡು 2010ರಲ್ಲಿ ತಮ್ಮ ಸೋದರಿ ಶ್ರೀಮತಿ ಪಾರ್ವತಿ ಅಂದರೆ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಒಂದು ದಾನಪತ್ರದ ಮೂಲಕ ಕೊಡ್ತಾರೆ. ಅದಕ್ಕೆ 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಮಾಲೀಕರಾಗ್ತಾರೆ ಆಯಿತಾ. 2014ರಲ್ಲಿ 4 ವರ್ಷ ಬಿಟ್ಟು ಸಿದ್ದರಾಮಯ್ಯನವರ ಪತ್ನಿಯವರು ಮೂಡಾಕ್ಕೆ ಒಂದು ಅರ್ಜಿ ಕೊಡ್ತಾರೆ. ನೋಡಿ, ನಾನು ಈ ಕೆಸರೆ ಗ್ರಾಮದಲ್ಲಿರ್ತಕ್ಕಂಥ 3 ಎಕರೆ 14 ಗುಂಟೆ ಜಮೀನಿಗೆ ಮಾಲೀಕಳಾಗಿದ್ದೀನಿ, ಇಲ್ಲಿ ನೀವು ಒಂದು ಬಡಾವಣೆ, ದೇವನೂರು ಬಡಾವಣೆ ನಿರ್ಮಾಣ ಮಾಡಿ ಡೆವಲಪ್ ಮಾಡಿದ್ದೀರಾ, ನನಗೆ ಯಾವುದೇ ಮಾಹಿತಿ ಇಲ್ಲ, ನನಗೆ ಪರ್ಮಿಷನ್ ತೊಗೊಂಡಿಲ್ಲ, ನೀವು ಅಕ್ವೈರ್ ಮಾಡಿಲ್ಲ, ಗೊತ್ತಾಯ್ತಾ, ಯಾವುದೋ ಪರಿಹಾರ ಕೊಟ್ಟಿಲ್ಲ ನೀವು ಅಂಥೇಳಿ ಒಂದು ದೂರನ್ನು ಕೊಡ್ತಾರೆ. ಅದಕ್ಕೆ ಸೂಕ್ತ ಪರಿಹಾರ ನಂಗೆ ಕೊಟ್ಟಿಲ್ಲ ನೀವು ಅಂತಲೂ ಅದರಲ್ಲಿ ಹೇಳ್ತಾರೆ ಆಯಿತಾ. ಇದು 2014ರಲ್ಲಿ ನಡೆದಂಥ ಒಂದು ಘಟನೆ, ಆಕೆ ಪತ್ರದ ಮೂಲಕ. ಆಗ ಅವರು ಅದಕ್ಕೆ ನನಗೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ನನ್ನ ಈ ಭೂಮಿಯನ್ನು ತಾವು ಉಪಯೋಗಿಸ್ಕೊಂಡಿದ್ದೀರಾ, ಡೆವಲಪ್ ಮಾಡಿದ್ದೀರಾ, ಅಭಿವೃದ್ಧಿಪಡಿಸಿದ್ರೆ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ನೀವೇ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರು ಭೂಮಿಯನ್ನು ಕಳ್ಕೊಳ್ತಾರೋ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ರಚನೆ ಮಾಡೋದಂಥ ಬಡಾವಣೆಗಾಗಿ ಅವರಿಗೆ 50-50ರ ಅನುಪಾತದಲ್ಲಿ ಸೈಟನ್ನು ಕೊಡಬೇಕು, ಡೆವಲಪ್ ಆಗಿರ್ತಕ್ಕಂಥ. ಅಂದರೆ ಯಾರು ಭೂಮಿಯನ್ನು ಕಳ್ಕೊಳ್ತಾರೋ ರೈತರು, ಅವರಿಗೆ ಅವರು ಕಳೆದುಕೊಂಡ ಭೂಮಿಯ 50ರಷ್ಟು ಪಾಲಿನ ಅಭಿವೃದ್ಧಿ ಹೊಂದಿದ ಭೂಮಿಯನ್ನು ಕೊಡಬೇಕು ಅಂತ ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ಈಗಾಗಲೇ ತೀರ್ಮಾನ ಮಾಡಿದೆ, ಆ ಪ್ರಕಾರ ನಾನು ಕೊಡಿ ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ತದನಂತರದಲ್ಲಿ ಘಟನಾವಳಿಗಳು ನಡೆದು 2021ರಲ್ಲಿ ಶ್ರೀಮತಿ ಪಾರ್ವತಿಯವರಿಗೆ ಮೈಸೂರು ನಗರದ ಬಹಳ ಮುಂದುವರೆದಂಥ ಒಂದು ಪಾಶ್ ಅನ್ನುವಂಥ ಒಂದು ಬಡಾವಣೆ, ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ಗಳನ್ನು ಕೊಡ್ತಾರೆ. ಸುಮಾರು ಅದರ ಒಟ್ಟು ವಿಸ್ತೀರ್ಣ 38,000 ಚಿಲ್ಲರೆ ಸ್ಕ್ವೇರ್ ಫೀಟ್ ಇದನ್ನು ಕೊಡ್ತಾರೆ. ಇದು ಈಗಿರ್ತಕ್ಕಂಥ ಒಂದು ವಿವಾದ. ಇದರಲ್ಲಿ ಸಿದ್ದರಾಮಯ್ಯನವರು ಆರೋಪಿಗಳು ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ದೂರು ಕೇಳ್ಬರ್ತಾ ಇದೆ ಆಯಿತಾ. ಈಗ ಈ ಸತ್ಯ ಸಂಗತಿಗಳನ್ನು ಅಂದರೆ ಈ ಫ್ಯಾಕ್ಟ್ಸನ್ನು ಇಟ್ಟುಕೊಂಡು ಒಂದೊಂದನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಈಗ 2001 ಈ ಸಂಗತಿಗಳನ್ನು ನೀವು ಗಮನಿಸಿದರೆ ಹಲವಾರು ಪ್ರಶ್ನೆಗಳು ಎದ್ದೇಳ್ತವೆ. ಆ ಪ್ರಶ್ನೆಗಳು ಏನು ಅನ್ನೋದನ್ನು ನಾನು ನಿಮ್ಮ ಮುಂದಿಡ್ತೀನಿ. ನಂಬರ್ 1, 2001ರಲ್ಲಿ ಗೊತ್ತಾಯ್ತಾ, ಆ ಒಂದು 3 ಎಕರೆ 16 ಗುಂಟೆ ಅಂತ ಏನು ಹೇಳ್ತಾರೆ ಕೆಸರೆ ಹಳ್ಳಿ ವಿಲೇಜು, ಅಲ್ಲಿ ಆಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬಡಾವಣೆ ರಚಿಸಿತ್ತು, ಡೆವಲಪ್ಮೆಂಟ್ ಆಗಿತ್ತು. ಅದು ದೇವನೂರು ಬಡಾವಣೆ ಅಂಥೇಳಿ ಗೊತ್ತಾಯ್ತಾ. ಆ ದೇವನೂರು ಬಡಾವಣೆ ಡೆವಲಪ್ ಆದಂಥ ಒಂದು ಏರಿಯಾಗೆ ಅದು ಕೃಷಿ ಭೂಮಿ ಅಂತ 2004ರಲ್ಲಿ ಇವರು ಕೊಂಡ್ಕೊಳ್ಳೋಕೆ ಹೇಗೆ ಸಾಧ್ಯವಾಯಿತು? ರೆವಿನ್ಯೂ ಕಾರ್ಡ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಿತ್ತು, ಕಬ್ಜೆ ಅವ್ರದ್ದು ಅಂತಿತ್ತು, ಅದು ಅಕ್ವೈರ್ ಆಗಿದೆ ಅಂತಿತ್ತು. ಆಗ ಇವರು ಅದನ್ನು ಕೃಷಿ ಭೂಮಿ ಅಂತ ಹೇಗೆ ಖರೀದಿ ಮಾಡಿದರು, ಮತ್ತು ಅದು ಹೇಗೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಖಾತೆ ಇದು ರಿಜಿಸ್ಟರ್ ಆಗಿ ಅವರ ಹೆಸರು ಖಾತೆ ಆಯಿತು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಯಿತಾ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತು ಎರಡನೇದಾಗಿ ಇವರು 2010ರಲ್ಲಿ ಏನು ತಮ್ಮ
ಸೋದರಿ ಶ್ರೀಮತಿ ಪಾರ್ವತಿಯವರಿಗೆ ದಾನಪತ್ರದ ಮೂಲಕ ಕೊಟ್ಟರು. ಆ ನಂತರದಲ್ಲಿ 4 ವರ್ಷ ಬಿಟ್ಟು 2014 ಪಾರ್ವತಿಯವರು ಒಂದು ಅರ್ಜಿ ಕೊಡ್ತಾರೆ, ನೋಡಿ ನನ್ನ ಆಸ್ತಿ 3 ಎಕರೆ 16 ಗುಂಟೆ, ಇಲ್ಲಿ ನೀವು ಬಡಾವಣೆ ರಚನೆ ಮಾಡಿದರೆ, ಡೆವಲಪ್ ಮಾಡಿದಿರ, ನನಗೇನು ಗೊತ್ತಿಲ್ಲ ವಿಷಯ, ನನಗೆ ಯಾವುದೇ ಸೂಕ್ತ ಪರಿಹಾರ ಕೊಟ್ಟಿಲ್ಲ, ನಿಮ್ಮ ನೀತಿ ನಿಯಮದ ಪ್ರಕಾರ ನನಗೆ 50-50 ಅನುಪಾತದಲ್ಲಿ ಒಂದು ಸೈಟನ್ನು ಕೊಡಿ ಅಂತ ಕೇಳ್ಕೊಳ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು, ಈಗ 2001 ಡೆವಲಪ್ ಆದ ಬಡಾವಣೆಯಲ್ಲಿ ಇವರು ಖರೀದಿ ಮಾಡೋಕ್ಕೆ ಹೆಂಗಾಯಿತು ಜಮೀನು, ಕೃಷಿ ಭೂಮಿ ಅಂಥೇಳಿ, ಅದು ಕೃಷಿಯೇತರ ಉದ್ದೇಶಕ್ಕಾಗಲೇ ಬಳಸ್ಕೊಳ್ಳೋಕೆ ಪ್ರಾರಂಭ ಮಾಡಿಬಿಟ್ಟಿದ್ರು, ಗೊತ್ತಾಯ್ತಾ? ಹೆಂಗಾಯಿತು ಇದು ತುಂಬ ಬಹಳ ಮುಖ್ಯವಾದ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವ್ರು ಯಾರು ಹಾಗಾದರೆ ಆಗಿಂದಾಗ್ಗೆ ಹೋಗಿ ಆ ಭೂಮಿನ ನೋಡ್ಕೊಂಬರ್ತಿರಲ್ವ? ಡೆವಲಪ್ ಆಗಿದ್ದು ಇವ್ರಿಗೆ ಗೊತ್ತಿಲ್ಲ, ಆ ಡೆವಲಪ್ ಆಗದೇ ಇರೋದು ತೊಗೊಂಡ್ರ, ಅಥವಾ ದಾಖಲೆಗಳನ್ನು ತಿದ್ದಿ ಕೃಷಿ ಭೂಮಿ ಅಂತ ಬರೆದುಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರ, ಮತ್ತು ಬೋಗಸ್ ಆಗಿ ಫ್ರಾಡ್ ಆಗಿ ರೆವಿನ್ಯೂ ಆಫೀಷಿಯಲ್ಸನ್ನು ಬುಕ್ ಮಾಡಿಕೊಂಡು ಕತೆ ಮಾಡ್ಕೊಂಡ್ರ, ಮತ್ತು ಇವರು ಯಾರು ಪಾರ್ವತಿಯವರು ತಮಗೆ ದಾನಪತ್ರವಾದ 4 ವರ್ಷಗಳವರೆಗೂ ಆ ಭೂಮಿ ನೋಡೇ ಇರಲಿಲ್ವಾ, ತಮ್ಮನಿಂದ ತಿಳ್ಕೊಳ್ಳಿಲ್ವ, ಏನಾಗ್ತಾ ಇದೆ, ಖಾಲಿ ಇದೆಯೋ, ಏನಾದರೂ ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆಯಾ ಅಂಥೇಳಿ 4 ವರ್ಷದ ಮೇಲೆ ಅವ್ರಿಗೆ ಹೆಂಗೆ ಗೊತ್ತಾಯಿತು ಇದು ಸಹಜವೇ? ಮತ್ತು 4 ವರ್ಷದ ಮೇಲೆ ಅವರು ಅರ್ಜಿ ಕೊಡ್ತಾರೆ, ಅರ್ಜಿಯಲ್ಲಿ 50-50 ಅನುಪಾತದಲ್ಲಿ ಒಂದು ಸೈಟ್ ಕೊಡಿ ಅಂತ ಕೇಳ್ಕೊಡ್ತಾರೆ. ಆವಾಗ ಅದು ಪಾಲಿಸಿ ಆಗಿತ್ತು, ಯಾರ್ದು ಮೂಡದ್ದು ಪಾಲಿಸಿ ಏನಂದರೆ, ನಾನು ಹೇಳಿದ್ನಲ್ಲ ಮೊದಲೇ, ಯಾರು ಭೂಮಿ ಕಳ್ಕೊಳ್ತಾರೋ ಅವ್ರಿಗೆ 50-50 ಅಂದರೆ 1 ಎಕರೆ ಕೊಂಡ್ಕೊಂಡ್ರೆ 1/2 ಎಕರೆ ಅಷ್ಟು ಡೆವಲಪ್ ಇಲ್ಲ ಭೂಮಿ ಕೊಡಬೇಕು ಅಂತ ಆ ಪ್ರಕಾರ ಕೊಡಿ ಅಂತ ಕೊಡ್ತಾರೆ. ಈಗ 2021 ಅವರಿಗೆ 14 ಸೈಟ್ ಕೊಡ್ತಾರೆ. ಇಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ರಾಜಕಾರಣಿ, ಮೊದಲಿಂದನೂ ಬೇರೆ ಬೇರೆ ಹುದ್ದೆಗಳಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಮಿನಿಸ್ಟರ್ ಆಗಿದ್ದವರು, ಮೈಸೂರು ಜಿಲ್ಲೆಯವರು, ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳು ಮತ್ತು ರಾಷ್ಟ್ರೀಯ ಪಕ್ಷದ ನೇತಾರರು ಇವರು ಕೂಡ, ಇವ್ರ ಹೆಂಡತಿ ಹೆಸರಲ್ಲಿ ಇವೆಲ್ಲ ವ್ಯವಹಾರ ನಡೆದಿದೆ. ತಮ್ಮ ಮೈದ ಮತ್ತು ಹೆಂಡತಿ, ಮುಖ್ಯವಾಗಿ ಹೆಂಡತಿ ಹೆಸರಲ್ಲೇ ಆಗ್ತಕ್ಕಂಥದ್ದು, ಇದೆಲ್ಲ ಹೇಗೆ ಸಾಧ್ಯವಾಯಿತು? ಈಗ ನಮ್ಮಂಥ ಜನಸಾಮಾನ್ಯರು ಒಂದು ಈಗಾಗಲೇ ಡೆವಲಪ್ ಆಗಿರ್ತಕ್ಕಂಥ ಒಂದು ಬಡಾವಣೆಯಲ್ಲಿ ಕೃಷಿ ಭೂಮಿ ಅಂಥೇಳಿ ನಾವೇನಾರ ಅದಕ್ಕೆ ಕ್ರಯಪತ್ರ ಮಾಡ್ಕೊಂಡು ರಿಜಿಸ್ಟರ್ ಆಗತ್ತಾ, ರಿಜಿಸ್ಟರ್ ಆದರೂ ಖಾತೆ ಆಗತ್ತಾ? ಇದೆಲ್ಲ ಸಾಧ್ಯವಾಗಿದ್ದು ಈ ಸಿದ್ದರಾಮಯ್ಯ ರಾಜಕಾರಣಿ ಮತ್ತು ಹೊಂದಿದ್ದ ಬೇರೆ ಬೇರೆ ಅಧಿಕಾರದ ಕಾರಣದಿಂದಾಗಿ ಅವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ದೂರಿದೆ, ಗೊತ್ತಾಯ್ತಾ? ಈ ಮೇಲ್ನೋಟಕ್ಕೆ ಘಟನಾವಳಿಗಳನ್ನು ನೋಡಿದಾಗ ಯಾರಿಗಾದರೂ ಅನಿಸುತ್ತೆ ಇದು ಪ್ರಭಾವದಿಂದ, ಅವರ ವೈಯಕ್ತಿಕ ರಾಜಕೀಯ ಪ್ರಭಾವದಿಂದ ಈ ಥರ ಘಟನೆಗಳು ನಡೆದಿದೆ, ಅವರಿಗೆ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮ ತಪ್ಪೋ ಇಲ್ವೋ, 50-50 ಅನುಪಾತದಲ್ಲಿ ಅವ್ರು ಸೈಟ್ ಕೊಡ್ತಕ್ಕಂಥದ್ದು ಸರಿಯೋ ತಪ್ಪು ನಾನು ಮಾತಾಡೋಕ್ಕೆ ಹೋಗಲ್ಲ, ಅದು ಅವ್ರಿಗೆ ಬಿಟ್ಟಿದ್ದದು. ಆದರೆ ಇವರು ತಾನು 50-50 ಅನುಪಾತದಲ್ಲಿ ಸೈಟನ್ನು ತಗೋಬೇಕು ಅಂತ ಅರ್ಹತೆ ಪಡ್ಕೊಳ್ಳೋದಕ್ಕೆ ಕೃಷಿಯಲ್ಲದ ಭೂಮಿಯನ್ನು ಕೃಷಿ ಭೂಮಿ ಅಂತ ಹೇಳಿ ತಗೊಂಡಿದ್ದು, ಅದು ರಿಜಿಸ್ಟರ್ ಆಗಿದ್ದು, ಖಾತೆ ಆಗಿದ್ದು, ಮತ್ತು ದಾನಪತ್ರ ರಿಜಿಸ್ಟರ್ ಆಗಿದ್ದು, ಖಾತೆ ಆಗಿದ್ದು ಹೇಗೆ? ನನಗಂತೂ ಲಾಯರಾಗಿ ಗೊತ್ತಿಲ್ಲಪ್ಪ, ಇದೆಲ್ಲ ಸಾಧ್ಯವೇ ಇಲ್ಲ, ಅಸಾಧ್ಯದ ಮಾತು ಇದು. ಈ ಥರ ಘಟನಾವಳಿಗಳಿಂದ 14 ಸೈಟ್ ಕೊಟ್ಟಿರೋದ್ರಿಂದ ಯಾರದೇ ಆದರೂ ಕಣ್ಣು ಹೋಗುತ್ತೆ, ಮುಖ್ಯವಾಗಿ ರಾಜಕೀಯ ಎದುರಾಳಿಗಳದ್ದು ಕಣ್ಣು ಹೋಗುತ್ತೆ, ಯಾಕಂದರೆ ರಾಜಕಾರಣಿಗಳು ಒಂದು ರಾಜಕೀಯದಲ್ಲಿ ಇವೆಲ್ಲ ಇರುತ್ತೆ, ಆಯಿತಾ? ಅವರು ದೂರು ಕೊಟ್ಟಿದ್ದಾರೆ, ಒಬ್ಬರು ಯಾರೋ ಮೂಲಕ ದೂರು ಕೊಟ್ಟಿದ್ದಾರೆ ಅಥವಾ ಇಂಡಿಪೆಂಡೆಂಟಾಗಿ ಅವರೇ ಯತ್ನ ಮಾಡಿದ್ದಾರೆ. ಇಲ್ಲಿ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕ್ರಮ ಏನಂದರೆ, ತಮ್ಮ ಮುಂದೆ ದೂರ ಏನು ಬಂತು, ಒಬ್ಬರು ಅಬ್ರಹಾಮ್ ಅಂತ ಕೊಟ್ಟರು, ಅದನ್ನು ಪರಿಶೀಲಿಸಿ ಹೌದು ಇಲ್ಲಿರ್ತಕ್ಕಂಥ ಘಟನಾವಳಿ ಈ ಒಂದು 3 ಎಕರೆ 16 ಗುಂಟೆಗೆ ನಡೆದಿರ್ತಕ್ಕಂಥ ಏನು ಒಂದು ಘಟನಾವಳಿಗಳಿದೆ, ಬೇರೆ ಬೇರೆ ದಿನಾಂಕಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಗಳೇನಿದೆ, ಅದು ಯಾರಿಗೆ ಆದರೂ ಇದು ಪ್ರಭಾವದಿಂದ ಆಗಿದ್ದು, ಇಲ್ಲಿಗಲ್ಲಾಗಿದ್ದು, ಅವರು ಯಾರು ಸಿದ್ದರಾಮಯ್ಯನವರು ತಮ್ಮ ಪ್ರಭಾವ ಬಳಸಿ ಇವೆಲ್ಲ ಕೆಲಸವನ್ನು ಮಾಡಿಕೊಂಡಿದ್ದಾರೆ, ಕೃಷಿಯೇತರ ಭೂಮಿಯನ್ನು ಡೆವಲಪ್ ಆಗಿರ್ತಕ್ಕಂಥ ಒಂದು ಲೇಔಟ್ನಲ್ಲಿ ಕೃಷಿ ಭೂಮಿ ಅಂತ ಕೊಂಡಿದ್ದು, ತದನಂತರದಲ್ಲಿ ಅವರು ಇವರಿಗೆ ದಾನಪತ್ರ ಮಾಡಿದ್ದು, ಮತ್ತು ಅದು ರಿಜಿಸ್ಟರ್ ಆಗಿದ್ದು, 2 ಪತ್ರಗಳು ಮತ್ತು ಖಾತೆ ಆಗಿದ್ದು, ಇವೆಲ್ಲವೂ ಮೇಲ್ನೋಟಕ್ಕೆ ಅಪರಾಧ ಎಸಗಿರಬಹುದು ಎನ್ನುವ ಅನುಮಾನ ಬಂದಿದೆ ಅಂತ ಹೇಳ್ತಾರೆ ಗವರ್ನರ್. ಆದ್ದರಿಂದ ನಾನು ಈ ಸಿದ್ದರಾಮಯ್ಯನವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟಿರುತ್ತೇನೆ, ಅಂದರೆ ಸ್ಯಾಂಕ್ಷನ್ನು. ಯಾಕಂದರೆ ಈ ಸರ್ಕಾರಿ ಅಧಿಕಾರಿಗಳು ನ್ಯಾಯಾಧೀಶರು ವಿರುದ್ಧ ಎಲ್ಲ ಕಂಪ್ಲೇಂಟ್ ಹಾಕಿದಾಗ, ಈ ಥರ ಕ್ರಿಮಿನಲ್ ಕ್ರಮ ತಗೋಬೇಕು ಅಂದಾಗ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸ್ಯಾಂಕ್ಷನ್ ಬೇಕು. ಸ್ಯಾಂಕ್ಷನ್ ಅಂದರೆ ಪೂರ್ವಾನುಮತಿ.
ಗೊತ್ತಾಯ್ತಾ, ಅನುಮತಿ ಇಲ್ದಲೆ ಯಾವುದೇ ಕೋರ್ಟು ಕೂಡ ಕಂಪ್ಲೇಂಟನ್ನು ಎಂಟರ್ಟೈನ್ ಮಾಡಲ್ಲ, ಆದ್ದರಿಂದ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭವನ್ನು ಉಪಯೋಗಿಸಿ ನಾನು ನನ್ನ ಮುಂದಿರ್ತಕ್ಕಂಥ ಕಂಪ್ಲೇಂಟು, ಅದರಲ್ಲಿರ್ತಕ್ಕಂಥ ಆರೋಪಗಳನ್ನು ಗಮನಿಸಿ, ಮತ್ತು ಅದಕ್ಕೆ ಪೂರಕವಾಗಿ ನೀಡಿರ್ತಕ್ಕಂಥ ದಾಖಲೆಯನ್ನು ಗಮನಿಸಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ. ಇಲ್ಲೊಂದು ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಕೇಸ್ ಇದೆ ಅಂತ ನನಗೆ ಅನಿಸಿದೆ. ಆದ್ದರಿಂದ ನಾನು ಇವರಿಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ, ಸಿದ್ದರಾಮಯ್ಯ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಸ್ಯಾಂಕ್ಷನ್ ಆರ್ಡರನ್ನು ಮಾಡಿದ್ದಾರೆ. ಆಯ್ತಾ, ಈಗ ಸ್ಯಾಂಕ್ಷನ್ ಆರ್ಡರ್ ಏನು ಕೊಟ್ಟಿದ್ದಾರೆ ಅದು ಕೊಟ್ಟ ತಕ್ಷಣ ಸಿದ್ದರಾಮಯ್ಯವ್ರನ್ನ ಜೈಲಿಗೆ ಕಳ್ಸೋಕ್ಕೆ ಬರಲ್ಲ. ಆ ಸ್ಯಾಂಕ್ಷನ್ ಆಧಾರದ ಮೇಲೆ ಕಂಪ್ಲೇಂಟ್ ಯಾರು ಹಾಕಿದ್ದಾರೆ ಅವರ ವಿಚಾರಣೆ, ಅವರ ಸಾಕ್ಷಿಗಳ ವಿಚಾರಣೆ ಅಥವಾ ದಾಖಲೆಗಳನ್ನು ನೋಡಿ ಯಾವ ಕೋರ್ಟಿನ ಮುಂದೆ ಅಂದರೆ ಸೆಷನ್ಸ್ ಕೋರ್ಟಿನ ಮುಂದೆ ಹಾಕಿದ್ದಾರೆ ಆ ಕೋರ್ಟಿಗೂ ಕೂಡ ಮೇಲ್ನೋಟಕ್ಕೆ ಯಾವುದು ಒಂದು ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಗೊತ್ತಾಯ್ತಾ, ಈ ಒಂದು ಕಾಯ್ದೆ ಅಡಿಯಲ್ಲಿ ಒಂದು ಅಪರಾಧಗಳನ್ನು ಬೇರೆ ಬೇರೆ ರೀತಿಯ ಅಪರಾಧಗಳನ್ನು ಎಸಗಿದ್ದಾರೆ ಅಂತ ಅನಿಸಿದರೆ ಅದು ತನಿಖೆಗೆ ಆಜ್ಞೆ ಮಾಡಬಹುದು. ಆಗ ತನಿಖಾ ಏಜೆನ್ಸಿ ಅದು ಕೂಡ ತನ್ನ ಬಳಿಗೆ ಬಂದಂಥ ಕೋರ್ಟಿಂದ ರೆಫರ್ ಆದಂಥ ಈ ಕೇಸು ಮೇಲ್ನೋಟಕ್ಕೆ ಇಲ್ಲಿ ಅಪರಾಧ ಎಸಗಿದೆ ಅಂತ ಅನಿಸುತ್ತೆ ಅಂತಾದರೆ ಅದು ಕೇಸ್ ರಿಜಿಸ್ಟರ್ ಮಾಡಿ FIR ಹಾಕ್ಬೋದು. ಆಗ FIR ರಿಜಿಸ್ಟರ್ ಆದರೆ ಸಿದ್ದರಾಮಯ್ಯವರಿಗೆ ಶುರುವಾಗುತ್ತೆ ಕಂಟಕ. ಆಯಿತಾ, ಈಗಿರ್ತಕ್ಕಂಥ ಸ್ಥಿತಿ ಏನಂದರೆ ಗವರ್ನರು ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿನ ಸೆಕ್ಷನ್ 17 ಮತ್ತು ಈ BNS ಅಂತೇಳಿದೆ, ಭಾರತೀಯ ನ್ಯಾಯ ಸಂಹಿತ ಅಂತೇಳಿ, ಅದರ ಸೆಕ್ಷನ್ 218 ಅಡಿಯಲ್ಲಿ ತಮ್ಮ ಒಂದು ವಿವೇಚನಾ ಅಧಿಕಾರ ಬಳಸಿ ಒಂದು ಪೂರ್ವಾನುಮತಿ ಕೊಟ್ಟಿದ್ದಾರೆ. ಈಗ ಪೂರ್ವಾನುಮತಿ ಕೊಟ್ಟರೆ ಅದು ಆ ಒಂದು ಯಾರು ಸಿದ್ದರಾಮಯ್ಯ ವಿರುದ್ಧ ಸೆಷನ್ಸ್ ಕೋರ್ಟಲ್ಲಿ ಕಂಪ್ಲೇಂಟ್ ಹಾಕಿದ್ದಾರೆ ಆ ಕಂಪ್ಲೇಂಟ್ನ ವಿಚಾರಣೆ ಮಾಡಿ ಯಾವುದೇ ಕ್ರಮ ತಗೊಳ್ಳೋದಕ್ಕೆ ಅಥವಾ ತನಿಖೆಗೆ ಆಗ್ನೇ ಮಾಡೋದು ಕೋರ್ಟಿಗೆ ಆಗ್ನೇ ಮಾಡೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಂಗೆ, ಅಂದರೆ ಆ ಕಂಪ್ಲೇಂಟನ್ನು ಮುಂದೆ ಕಾನೂನು ಪ್ರಕಾರ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಕೊಟ್ಟಂಥ ಒಂದು ಅನುಮತಿ ಅಂತ ಭಾವಿಸ್ಬೇಕು. ಈಗ ಈ ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ಸಿದ್ದರಾಮಯ್ಯನವರು ರಿಟ್ ಪಿಟಿಷನ್ ಮೂಲಕ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಇದು ಸಂವಿಧಾನ ವಿರೋಧಿ, ಕೊಟ್ಟಿರ್ತಕ್ಕಂಥದ್ದಿಲ್ಲ, ತಪ್ಪು, ಅವರು ಆ ಥರ ಅಪರಾಧ ಯಾವುದೋ ಮೇಲ್ನೋಟಕ್ಕೆ ಗೊತ್ತಾಗಲ್ಲ, ಇಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು BNS ಅಡಿಯಲ್ಲಿ ಯಾವುದೇ ಅಪರಾಧ ಆಗಿಲ್ಲ, ಆ ಥರದ ಸಂದರ್ಭವೇ ಇಲ್ಲ. ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ ನೋಡಿದರೆ ಯಾವುದೇ ಅಪರಾಧ ಆಗಿರ್ತಕ್ಕಂಥದ್ದು ಕಂಡು ಬರೋದಿಲ್ಲ. ಆದ್ದರಿಂದ ಈ ಒಂದು ಏನು ತನಿಖೆಗೆ ಅಥವಾ ಕಂಪ್ಲೇಂಟ್ ಹಾಕೋದಕ್ಕೆ ಪರ್ಮಿಷನ್ ಪೂರ್ವಾನುಮತಿ ಏನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅದು ತಪ್ಪು, ಅದನ್ನು ಕ್ವ್ಯಾಶ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹೈಕೋರ್ಟ್ ಅದ್ರ ಬಗ್ಗೆ ತೀರ್ಪು ಕೊಡೋ ಸದ್ಯದಲ್ಲೇ. ಯಾರಿಗಾದರೂ ಇಲ್ಲೊಂದು ರಾಜಕೀಯ ಪ್ರಭಾವದಿಂದ ಈ ಘಟನಾವಳಿಗಳು ನಡೆದಿದೆ, ಈ ಥರದ್ದೆಲ್ಲ ಆಗಿ 14 ಸೈಟು ಅವರ ಹೆಂಡತಿಗೆ ಸಿದ್ದರಾಮಯ್ಯವ್ರ ಹೆಂಡತಿ ಕೊಡುವಂಥ ಒಂದು ಸಂದರ್ಭ ಬಂದಿದೆ, ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.